ರಣಮಳೆಗೆ ತತ್ತರಿಸಿ ಹೋಗಿದೆ ಕೊಡಗು ಜಿಲ್ಲೆ. ಸಂಪರ್ಕ ಇಲ್ಲದೆ ದ್ವೀಪದಂತಾಗಿದೆ ಮಂಚಿನ ನಗರಿ. ನಿರಾಶ್ರಿತ ಕೇಂದ್ರಗಳಲ್ಲಿ ಸಂತ್ರಸ್ತರಿಗೆ ಆರೈಕೆ. ಮಲೆನಾಡಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಆ ಭರದಿಂದ ಸಾಗಿದೆ ತೆರವು ಕಾರ್ಯಾಚರಣೆ. ರಾಜ್ಯ ಹೆದ್ದಾರಿಯಲ್ಲಿ ನಾಲ್ಕು ಕಡೆ ಗುಡ್ಡ ಕುಸಿದಿದೆ. ಜೆಸಿಬಿ ಮೂಲಕ ಕುಸಿದು ಬಿದ್ದ ಗುಡ್ಡದ ಮಣ್ಣನ್ನು ತೆರವು ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಸಂಜೆ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದಿಂದ ಸಂಚಾರವೇ ಬಂದ್ ಆಗಿದೆ. ಕಳಸಾ ಮಂಗಳೂರು ಸಂಚಾರಕ್ಕೆ ಅವಕಾಶ ಕಲ್ಪಿಸುವಂತಹ ಪ್ರಯತ್ನವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಕುದುರೆಮುಖ ಸಮೀಪದ ರಸ್ತೆಯಲ್ಲಿ ನಾಲ್ಕು ಕಡೆಗೂ ಕೂಡ ರಸ್ತೆಗೆ ಮಣ್ಣು ಬಿದ್ದಿದೆ. ಕುದುರೆಮುಖ ಪೊಲೀಸರು ಹಾಗೂ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗುಡ್ಡ ಕುಸಿತದಿಂದ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ವಾಹನಗಳು ನಿಂತಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸಂಜೆಯೊಳಗೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ, ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಈಗಾಗಲೇ ಶಾಸಕರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ರಾಜ್ಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದಿಂದ ಸಂಚಾರವೇ ಬಂದ್ ಆಗಿದೆ. ಮಲೆನಾಡಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಒಂದು ಕಡೆ ಗಮನಿಸಬಹುದು ಮಡಿಕೇರಿಯಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಪ್ರವಾಹ ಪರಿಸ್ಥಿತಿ ಇದೆ ಅನ್ನೋದಾದ್ರೆ, ಇನ್ನೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಅಥವಾ ಮಲೆನಾಡಿನಲ್ಲಿ ಹಾಗೆ ಚಿಕ್ಕಮಗಳೂರಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಕೂಡ ಇದೆ. ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿದಿದೆ. ಅದರಲ್ಲೂ ಈಗ ಗಮನಿಸಬಹುದು ರಾಜ್ಯ ಹೆದ್ದಾರಿಯಲ್ಲೇ ನಾಲ್ಕು ಕಡೆ ಗುಡ್ಡ ಕುಸಿದಿದೆ. ಜೆಸಿಬಿ ಮೂಲಕ ಕುಸಿದು ಬಿದ್ದಂತಹ ಗುಡ್ಡದ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಮೂಡಿಗೆರೆ ಶಾಸಕ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟು ಸಂಜೆಯೊಳಗೆ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಿ ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ. ಈ ಮೂಲಕ ಸಾಲುಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ನಾವು ಗಮನಿಸಬಹುದು ವೆಹಿಕಲ್ಗಳು ಕೂಡ ಸಾಲಾಗಿ ನಿಂತಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಎಷ್ಟೊತ್ತಿಗೆ ಇದಾಯ್ತು, ಹಾಗೇನೆ ತೆರವುಗೊಳಿಸುವಂತಹ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯ ಆರಂಭ ಆಗಿದೆಯಾ ಅಲ್ಲಿ? ನವೀತಾ, ಏನು ಕುದುರೆಮುಖ ಮಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ನಾಲ್ಕು ಕಡೆ ಗುಡ್ಡ ಕುಸಿತ ಆಗಿರುವಂತದ್ದು ಇದು ಕಳೆದ ಮಧ್ಯರಾತ್ರಿಯಲ್ಲಿ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಂಗಳೂರು ಹಾಗೂ ಕುದುರೆಮುಖ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತವಾಗಿರುವಂತದ್ದು. ಈ ಹಿನ್ನೆಲೆ ಬೆಳಗಿಂದನೂ ಕೂಡ ಏನು ಕುದುರೆಮುಖ ಪೊಲೀಸರು ಮತ್ತೆ ಕುದುರೆಮುಖ ಅರಣ್ಯ ಸಿಬ್ಬಂದಿಗಳು ಏನ್ ತೆರವು ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಏನು ಮೂಡಿಗೆರೆ ಶಾಸಕರಾದಂತಹ ಎಂ ಪಿ ಕುಮಾರಸ್ವಾಮಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಬೇಗ ಏನು ಆ ತೆರವು ಕಾರ್ಯವನ್ನು ಮುಗಿಸುವಂತ ಸೂಚನೆ ಕೂಡ ನೀಡಿದ್ದಾರೆ. ಏನು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತದ್ದು ಮತ್ತೆ ಚಿಕ್ಕಮಂಗ್ಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಏನು ಒಂದೇ ಒಂದು ಏಕೈಕ ಮಾರ್ಗ ಚಾರ್ಮಡಿ ಘಾಟ್, ಅದನ್ನ ಬಿಟ್ರೆ ಇದು ಏನು ಕುದುರೆಮುಖ ಕಳಸ ಭಾಗವಾಗಿ ಬರುವಂತದ್ದು. ಆ ಸಂಪರ್ಕ ಕೂಡ ಈಗ ಕಡಿತವಾಗಿರುವಂತರ ಹಿನ್ನೆಲೆಯಲ್ಲಿ ಕಳೆದ ಮಧ್ಯರಾತ್ರಿಯಿಂದನೂ ಕೂಡ ಒಂದು ಕಿಲೋಮೀಟರ್ ಗಟ್ಟಲೆ ಆ ಸಾಲುಗಟ್ಟು ವಾಹನಗಳು ನಿಂತಿರುವಂತದ್ದು. ಇದರಿಂದ ಆ ವಾಹನ ಸವರು ಕೂಡ ಪರದಾಡುತ್ತಿದ್ದಾರೆ. ಈಗ ಏನು ಅಲ್ಲಿರುವಂತಹ ಪೊಲೀಸರು ಮತ್ತು ಅರಣ್ಯ ಇಲಾಖೆಯವರು ಈ ಕಡೆ ಇರುವಂತಹ ವ್ಯಕ್ತಿಗಳನ್ನ ಆ ಕಡೆ ಕಳಿಸೋಕೆ ಆ ಕಡೆ ಏನ್ ಬಂದ್ ಆಗಿದಾವೆ ಆ ಬಸ್ಗಳನ್ನೇ ಕೂಡ ವಾಪಸ್ ಕಳಿಸಿ ಮಂಗಳೂರಿಗೆ ಕಳಿಸುವಂತಹ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ಜೊತೆಗೆ ಈ ಕಡೆ ಇರುವಂತ ಬಸ್ಗಳನ್ನ ಈ ಕಡೆ ಮಾರ್ಗವಾಗಿ ಕಳಿಸುವಂತ ವ್ಯವಸ್ಥೆ ಕೂಡ ಮುಂದುವರೆಸಿರುವಂತದ್ದು. ಇದು ಈ ಜೊತೆಗೆ ಏನು ಜೆಸಿಬಿ ಯಲ್ಲಿ ಏನು ಕಳೆದ ಬೆಳಗಿಂದರೂ ಕೂಡ ಏನು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈಗ ಸಂಜೆ ಒಳಗೆ ಆ ತೆರವು ಕಾರ್ಯ ಮುಗಿಯುತ್ತೆ ಅಂತ ಅರಣ್ಯ ಸಿಬ್ಬಂದಿಗಳು ಕೂಡ ಹೇಳ್ತಿದ್ದಾರೆ ನವಿತಾ. ಅಂದ್ರೆ ಈಗಾಗಲೇ ಏನಾದ್ರೂ ಅನಾಹುತಗಳು ಸಂಭವಿಸಿದೆಯಾ, ಹೇಗೆ ಅಂತ, ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ನವಿತಾ, ಹಿಂದೆ ಅಂದ್ರೆ ಕಳೆದ ಮಧ್ಯರಾತ್ರಿಯಿಂದ ಕೂಡ ಅಲ್ಲೇ ಆ ವಾಹನಗಳು ನಿಂತಿರುವಂತದ್ದು. ಆದ್ರೆ ಯಾವ್ದೇ ರೀತಿಯ ತೊಂದರೆ ಆಗಿಲ್ಲ. ಗುಡ್ಡ ಕುಸಿತ ನಾಲ್ಕು ಕಡೆ ಆಗಿರೋದ್ರಿಂದ ಸಂಪರ್ಕ ಸಂಪೂರ್ಣ ಕಡಿತ ಆಗಿರೋದು. ಈ ಹಿನ್ನೆಲೆಯಲ್ಲಿ ಈಗ ತೆರವು ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂತದ್ದು. ಆದ್ರೆ ಏನು ಯಾರ ಅರ್ಜೆಂಟ್ ಆಗಿರುವಂತ ಜನರಿಗೆ ಈ ಕಡೆ ಇರುವಂತ ವೆಹಿಕಲ್ ನಿಂದ ಈ ಕಡೆ ತಲುಪಿಸುವಂತದ್ದು, ಆ ಕಡೆ ಹೋಗುವ ಬೇಕಾಗಿರುವಂತ ಜನರಿಗೆ ಆ ಕಡೆ ಏನು ಗುಡ್ಡ ಕುಸಿತ ಆಗಿರುವಂತ ಆ ಕಡೆ ಇರುವಂತ ವೆಹಿಕಲ್ ನ ವಾಪಸ್ ಮಂಗಳೂರು ಕಡೆ ಕಳಿಸುವಂತ ವ್ಯವಸ್ಥೆನ ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿಗಳು ಮಾಡ್ತಿದ್ದಾರೆ ಅನವಿತಾ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಈಗಾಗಲೇ ಗಮನಿಸಬಹುದು ಯಾವ ರೀತಿಯಾದಂತಹ ಸಿಚುವೇಶನ್ ಅಲ್ಲಿ ಇದೆ ಅನ್ನೋದು ಸಂಪೂರ್ಣ ಚಿತ್ರಣವನ್ನು ನೋಡ್ತಾ ಇದ್ದೀರಾ. ರಾಜ್ಯ ಹೆದ್ದಾರಿಯಲ್ಲಿ ಈಗಾಗಲೇ ನಾಲ್ಕು ಕಡೆ ಗುಡ್ಡ ಕುಸಿದ ಪರಿಣಾಮ ಇಡೀ ರೋಡೇ ಅಲ್ಲಿ ಬ್ಲಾಕ್ ಆಗಿದೆ. ಹಾಗಾಗಿ ಬೇರೆ ಬೇರೆ ಕಡೆ ಹೋಗುವಂತಹ ಜನರಿಗೆ ಕೂಡ, ಕಳಸ ಮಂಗಳೂರು ಕಡೆ ಹೋಗುವಂತಹ ಜನರಿಗೂ ಕೂಡ ವೆಹಿಕಲ್ ಅನ್ನ ಬೇರೆ ಪರ್ಯಾಯ ಮಾರ್ಗದ ಮೂಲಕ ಕಳಿಸುವಂತಹ ಒಂದು ಕಡೆ ಪ್ರಯತ್ನ ಆಗ್ತಾ ಇದೆ. ಹಾಗೆಯೇ ಸಂಜೆ ಒಳಗೆ ಈ ಒಂದು ರೋಡ್ ಬ್ಲಾಕ್ ಆಗಿರೋದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಶಾಸಕ ಕುಮಾರಸ್ವಾಮಿಯವರು ಕೂಡ ಸೂಚನೆಯನ್ನ ಕೊಟ್ಟು
ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಆಗ್ತಾನೆ ಇದೆ. ಬಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಅವಕಾಶ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಕಡೆಯಿಂದ ಯಾರ್ಯಾರು ಇದ್ದಾರೋ ಆ ಮಧ್ಯಭಾಗದಿಂದನೇ ವಾಪಸ್ ಕಳಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯ ಹೆದ್ದಾರಿಯಲ್ಲಿ ನಾಲ್ಕು ಕಡೆ ಗುಡ್ಡ ಕುಸಿದ ಪರಿಣಾಮವಾಗಿ ಈಗಾಗಲೇ ರೋಡ್ ರಸ್ತೆ ಸಂಚಾರ ಕೂಡ ಬ್ಲಾಕ್ ಆಗಿದೆ. ಸ್ಥಳಕ್ಕೆ ಈಗಾಗಲೇ ಶಾಸಕರಾಗಿರುವಂತಹ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಜನರಿಗೆ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಅದೇ ರೀತಿಯಾದಂತಹ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿದೆ. ಮಳೆ ಬರ್ತಾನೆ ಇದೆ, ಒಂದ್ ಕಡೆ ಧೋ ಅಂತ ಸುರಿತಾನೆ ಇದೆ ಮಳೆ, ಇನ್ನೊಂದ್ ಕಡೆ ಗುಡ್ಡ ಕುಸಿತದ ಪ್ರಾಬ್ಲಮ್ ಕೂಡ ಇದೆ, ಆ ಒಂದು ಭಯ ಇದೆ. ಇನ್ನೊಂದ್ ಕಡೆ ರಸ್ತೆ ಕುಸಿತ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ಮುನ್ನೆಚ್ಚರಿಕೆ ತೆಗೆದುಕೊಂಡು ಕೂಡ ಮಾಡಬೇಕಾಗತ್ತೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಯಾರಾದರೂ ಎಲ್ಲಿಗಾದ್ರೂ ಹೋಗುವಂತವರಿಗೆ ಅನಾನುಕೂಲ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಈ ಒಂದು ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಮಡಿಕೇರಿಯ ಮದೆನಾಡು ಗ್ರಾಮದ ಜೋಡುಪಾಲದಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ ಪೊಲೀಸ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚಿನ ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಇತ್ತ ಮೊಣ್ಣಂಗೇರಿಯಲ್ಲಿ ಎನ್ಡಿಆರ್ಎಫ್ ತಂಡ ಹಗ್ಗ ಬಳಸಿ ಜನರನ್ನ ರಕ್ಷಣೆ ಮಾಡಿದೆ. ಬನ್ನಿ ಮಾರ, ಓಯ್ ಪೋಯ್ 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 ನಾವೇ ಲಾಸ್ತಿ, ಯಾರು ಇಲ್ಲ ಇಲ್ಲಿ. ಎಸ್, ಜೋಡುಪಾಲದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮೊಣ್ಣಂಗೇರಿಯಲ್ಲಿ ಹಗ್ಗ ಬಳಸಿ ಜನರನ್ನ ರಕ್ಷಣೆ ಮಾಡಿದ್ದಾರೆ ಎನ್ಡಿಆರ್ಎಫ್ ತಂಡದವರು. ನ್ಯೂಸ್ 18 ಕನ್ನಡದ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನೀವು ಗಮನಿಸಬಹುದು. ಜೋಡುಪಾಲದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅಂತ ಹೇಳಿ ಎನ್ಡಿಆರ್ಎಫ್ ಹಾಗೆಯೇ ಪೊಲೀಸ್ ಸಿಬ್ಬಂದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಜನರನ್ನು ರಕ್ಷಿಸುವಂತಹ ಕೆಲಸ ಮಾತ್ರ ಭರದಿಂದ ಸಾಕ್ತಾನೆ ಇದೆ. ಹಲವು ಕಡೆಗಳಲ್ಲೂ ಕೂಡ ಇಂತಹ ರಕ್ಷಣಾ ಕಾರ್ಯಾಚರಣೆಯನ್ನ ಎನ್ಡಿಆರ್ಎಫ್ ತಂಡ ಆಗಿರಬಹುದು, ಅರೆಸೇನಾ ಪಡೆ ಆಗಿರಬಹುದು, ಪೊಲೀಸರಾಗಿರ್ಬೋದು ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಜನರು ಸಿಲುಕಿಕೊಂಡಿರೋದ್ರಿಂದ ಒಂದೊಂದು ಗುಂಪಲ್ಲಿ ಅವರನ್ನು ರಕ್ಷಣೆ ಮಾಡುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಹಗ್ಗದ ಮೂಲಕ ಅವರನ್ನ ಎಳೆದು ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನ ನೀವು ಗಮನಿಸಬಹುದು. ನೀರಿನ ರಭಸಕ್ಕೆ ಆ ಒಂದು ಮಾರ್ಗವನ್ನು ಕೂಡ ಅನುಸರಿಸಬೇಕಾಗತ್ತೆ. ಹಾಗಾಗಿ ಅವರನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಗುಡ್ಡ ಕುಸಿತ ಕೂಡ ಆಗ್ತಾ ಇರುತ್ತೆ ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆ ನೀರಿನ ರಭಸ ಕೂಡ ಇರುತ್ತೆ. ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವರನ್ನ ಆ ಒಂದು ಹಗ್ಗಗಳ ಸಹಾಯದ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಎನ್ಡಿಆರ್ಎಫ್ ತಂಡ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಜನರು ಒಂದ್ ಕಡೆ ಕೆಲವು ಕಡೆಗಳಲ್ಲಿ ಗುಡ್ಡದ ಮೇಲೆ ಹೋಗಿ ನಿಂತಿದ್ದಾರೆ. ಅವರು ಅಲ್ಲಿಂದ ಹೊರ ಬರೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಗುಡ್ಡ ಕುಸಿತ ಆಗುತ್ತೆ, ಮತ್ತೆ ಅಲ್ಲಿ ನಿಲ್ಲೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬರುವಂತಹ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಗುಡ್ಡ ಕುಸಿತ ಆಗುತ್ತೆ. ಸೊ ಎನ್ಡಿಆರ್ಎಫ್ ಆಗಿರ್ಬೋದು, ಅರೆಸೇನಾ ಪಡೆ ಆಗಿರ್ಬೋದು, ಇಡೀ ರಕ್ಷಣಾ ತಂಡದವರು ಸಾಕಷ್ಟು ಪ್ರಯತ್ನ ಪಟ್ಟು ಈ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮಾರ್ಗಗಳನ್ನು ಕೂಡ, ಅಂದ್ರೆ ಯಾವ ರೀತಿಯಾಗಿ ರಕ್ಷಣೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೋರಾಗಿ ಒಂದ್ ಕಡೆ ಮಳೆ ಸುರಿತಾ ಇದೆ, ಮಳೆಯ ನಡುವೆಯೂ ಕೂಡ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಜನರ ಬದುಕಾಗಿರ್ಬೋದು ಅಥವಾ ಜನರ ರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಅರೆಸೇನಾ ಪಡೆಯವರು, ಎನ್ಡಿಆರ್ಎಫ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಈಗಾಗಲೇ 300ಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಾಗಿದ್ದಾರೆ. ಮೊನ್ನೆಯಿಂದಲೂ ಗಮನಿಸಬಹುದು, ಆಲ್ಮೋಸ್ಟ್ 4,000 ಜನರಷ್ಟರ ಅಲ್ಲಿನ ಜನರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಬಟ್ ಇನ್ನೂ ಕೂಡ ಅಧಿಕ ಜನರು ಬೇರೆ ಬೇರೆ ಕಡೆಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ರಕ್ಷಣೆ ಮಾಡಿದವರನ್ನ ಗಂಜಿ ಕೇಂದ್ರಗಳಲ್ಲಿ, ನಿರಾಶ್ರಿತರಿಗೆ ನಿರ್ಗತಿಕ ಕೇಂದ್ರಗಳಲ್ಲೂ ಕೂಡ ಅಲ್ಲಿ ಬಿಡಲಾಗ್ತಾ ಇದೆ. ನಿರಾಶ್ರಿತರಿಗೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಜೋಡುಪಾಲದಲ್ಲೂ ಸಂತ್ರಸ್ತರನ್ನ ರಕ್ಷಣೆ ಮಾಡಿರುವುದರ ಬಗ್ಗೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ವಾಕ್ ಥ್ರೂ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಸಿಚುವೇಶನ್ ಹೇಗಿದೆ ನೋಡೋಣ.
ಮಡಿಕೇರಿಯಲ್ಲಿ ದಿನದಿಂದ ದಿನಕ್ಕೆ ಮಳೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಉಂಟು. ಇಲ್ಲಿ ಪರಿಸ್ಥಿತಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಗಂಭೀರತೆಯನ್ನು ಪಡಿತಾ ಇದೆ. ಮೊನ್ನೆ ಅಷ್ಟೇ ಏನು ಮಡಿಕೇರಿಯ ಇಲ್ಲಿ ಜೋಡುಪಾಲ ಆಗ್ಬೋದು, ಮದಿನಾಡು ಆಗಿರ್ಬೋದು, ಇಲ್ಲಿನ ಗುಡ್ಡ ಕುಸಿತ ಹಾಗೂ ನೆರೆಯಿಂದಾಗಿ ಸಾಕಷ್ಟು ಮಂದಿಗಳು ಏನು ಅತಂತ್ರ ಸ್ಥಿತಿಗೆ ಒಳಗಾಗಿದ್ರು. ಇದರಿಂದ ಸುಮಾರು ಜೀವ ಹಾನಿ ಆಗಿದ್ದಲ್ಲದೆ ಸುಮಾರು ಜನ ತಮ್ಮ ಮಡಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ನಾವೀಗ ಮಡಿಕೇರಿಯ ಜೋಡುಪಾಲದಲ್ಲಿದ್ದೇವೆ. ಜೋಡುಪಾಲದಲ್ಲಿ ಇವತ್ತು ಕೂಡ ಏನು ಇಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಉಂಟು. ಯಾಕಂದ್ರೆ ಇಲ್ಲಿ ಇನ್ನೂ ಕೂಡ ಅಂದ್ರೆ ಕಾರ್ಯಪ್ಪ ಹಾಗೂ ಮಾಣು ಎಂಬ ಇಬ್ರು ಮದೆ ಗ್ರಾಮದಲ್ಲಿ ಇನ್ನೂ ಕೂಡ ಬಾಕಿ ಆಗಿದ್ದಾರೆ ಎಂಬ ಸುದ್ದಿ ಕೂಡ ಉಂಟು. ಮತ್ತೊಂದು ಇಲ್ಲಿ ಏನು ಜೋಡುಪಾಲದಲ್ಲಿ ಕೂಡ ಕೆಲವರು ಗುಡ್ಡದ ಮೇಲೆ ಬಾಕಿ ಆಗಿದ್ದಾರೆ ಎಂಬ ಏನು ಮಾಹಿತಿ ಯಾರು NDRF ಹಾಗೂ ಪೊಲೀಸರಿಗೆ ದೊರಕಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೂಡ ವಾಪಸ್ ಏನು ಸರ್ಚ್ಗಳನ್ನು ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಏನು ಸೇತುವೆ ನಿರ್ಮಾಣ ಮಾಡಿದ್ರು, ಆ ಸೇತುವೆಗೆ ವಾಪಸ್ ರೋಪ್ ಹಾಕೊಂಡು ಇಲ್ಲಿ ವಾಪಸ್ ಇದ್ದ ವಿವಿಧ ಕಡೆಗಳಲ್ಲಿ ಸರ್ಚ್ ವಾಪಸ್ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ NDRF ANF ಹಾಗೂ ಜಿಲ್ಲಾ ಪೊಲೀಸರು ಸ್ಥಳೀಯರು ಎಲ್ಲರೂ ಬಂದು ಇಲ್ಲಿ ಸಹಕಾರ ಮಾಡ್ತಿದ್ದಾರೆ. ಅಂದರೆ ಈ ಏನು ಘಟನೆ ನಡೆದಿತ್ತು, ಘಟನೆಯಲ್ಲಿ ಸಾಕಷ್ಟು ಮಂದಿ ತಮ್ಮ ಜೀವಗಳನ್ನು ಕಳೆದುಕೊಂಡಿದ್ರು. ನಿನ್ನೆವರೆಗೆ ಒಂದು ಎರಡು ಹೆಣ್ಣುಗಳು ಮಾತ್ರ ದೊರಕಿರುವಂಥದ್ದು, ಆದರೆ ಇನ್ನೂ ಕೂಡ ಎರಡು ಹೆಣ್ಣುಗಳು ಬಾಕಿ ಇರುವಂಥದ್ದು. ಈ ಬಗ್ಗೆ ಇನ್ನೂ ಕೂಡ ಏನು ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ನಾವು ಮತ್ತೊಂದು ಹೇಳ್ಬೋದಾದ್ರೆ ಈ ಏನು ನೆರೆ ಉಂಟಾಗಿತ್ತು, ಅಂದರೆ ಗುಡ್ಡ ಕುಸಿತದಿಂದಾಗಿ ಏನು ಏಕಾಏಕಿ ನೀರು ಬಂದಿತ್ತು. ಈ ನೀರಿನೊಟ್ಟಿಗೆ ಸಾಕಷ್ಟು ಬಂಡೆ ಕಲ್ಲುಗಳು ಬಂದಿತ್ತು, ಆ ಬಂಡೆ ಕಲ್ಲುಗಳು ಬಂದು ಹೊಡೆದು ಇಲ್ಲಿ ಮನೆ ಇತ್ತು, ಮನೆಯ ಪಕ್ಕದಲ್ಲಿ ಏನು ಅಂಗಡಿಗಳು ಇದ್ದವು, ಆ ಅಂಗಡಿಗಳು ನೆಲಸಮ ಆಗಿದೆ. ಆದರೆ ನಿನ್ನೆ ಏನು ಈ ತೋಡನಾಗೆ ಈ ನದಿಯಾಗಿ ನಿರ್ಮಾಣವಾಗಿರುವಂಥದ್ದು, ಈ ನೀರು ಹೆಚ್ಚು ಭೀಕರತೆ ಪಡೆದಿತ್ತು. ಆದರೆ ಈ ನೀರಿನ ಏನು ವೇಗವನ್ನು ತಡೆಯುವ ನಿಟ್ಟಿನಲ್ಲಿ ಏನು ಸ್ವಲ್ಪ ಅಗಲಗೊಳಿಸಲಾಗಿದೆ. ಇದರಿಂದಾಗಿ ನೀರಿನ ವೇಗ ಸ್ವಲ್ಪ ತಡೀತಾ ಉಂಟು, ಸ್ವಲ್ಪ ಸ್ಪ್ರೆಡ್ ಆಗಿ ನೀರು ಹರಿತಾ ಇದೆ. ಇದಕ್ಕೆ ಪೂರಕವಾದ ವ್ಯವಸ್ಥೆ ಕೂಡ ನಾವು ಮಾಡಲಾಗುವಂಥದ್ದು. ಇನ್ನು ನಾವು ನೋಡ್ಬೋದು ಈ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳ್ಕೊಂಡು, ಇಲ್ಲಿ ಒಂದು ವೇಳೆ ಮಂಜು ಕೂಡ ಕವಿದಿರುವಂಥದ್ದು, ಮತ್ತು ಮಳೆ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಸ್ಥಿತಿ ಗಂಭೀರತೆಯನ್ನು ಪಡೀತಾ ಉಂಟು ದಿನದಿಂದ ದಿನಕ್ಕೆ. ದೊಡ್ಡ ದೊಡ್ಡ ದಿಮ್ಮಿಗಳನ್ನು ನೋಡ್ಬೋದು, ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡ್ಬೋದು, ಇನ್ನೂ ಕೂಡ ಹಾಗೆ ಇವೆ. ಸದ್ಯಕ್ಕಂತೂ ಇವುಗಳ ಪರಿಸ್ಥಿತಿ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂಥದ್ದು. ಮತ್ತೊಂದು ಕೂಡ ನಾವು ನೋಡ್ಬೋದು, ಇಲ್ಲಿ ಏನು ಇದು ಆ್ಯಕ್ಚುಲಿ ಇದು ರಾಷ್ಟ್ರೀಯ ಹೆದ್ದಾರಿ, ಆ್ಯಕ್ಚುಲಿ ಮಾಣಿ ಮೈಸೂರನ್ನು ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿ. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಸ್ಥಿತಿ ಯಾವ ರೀತಿಯಲ್ಲಿ ಉಂಟು ಅಂತ ನೋಡ್ಬೋದು. ಕೆಳಗಿನ ಈಗೇನು ನೀರಿನ ಪ್ರವಾಹದಿಂದ ಈ ರಸ್ತೆ ಏನು ಕಡಿತಗೊಂಡು ಇಡೀ ಏನು ಗುಡ್ಡ ಪ್ರದೇಶ ಇತ್ತು, ಆ ಗುಡ್ಡ ಪ್ರದೇಶ ಕೂಡ ಇಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥ ಸ್ಥಿತಿ. ದೊಡ್ಡ ದೊಡ್ಡ ಮರಗಳು ಕೂಡ ಅಡ್ಡ ಬಿದ್ದಿರುವಂಥದ್ದು, ದೊಡ್ಡ ದೊಡ್ಡ ಏನು ಮರದ ದಿಮ್ಮಿಗಳನ್ನು ಕೂಡ ನಾವು ನೋಡ್ಬೋದು. ಕೆಳಗೆ ಮನೆ ಬೇರೆ ಇತ್ತು, ಆ ಮನೆಗಳು ಕೂಡ ಒಡೆದು ಹೋಗಿರುವಂಥದ್ದು. ಅಲ್ಲಿ ನಿವಾಸಿಗಳಿದ್ದರು, ಆ ನಿವಾಸಿಗಳು ಕೂಡ ಏನು ಅತಂತ್ರ ಪರಿಸ್ಥಿತಿಯಲ್ಲಿ ಏನು ಸಿಲುಕಿರುವಂಥದ್ದು. ಇನ್ನು ಪಕ್ಕದ ಏನು ಗುಡ್ಡಗಳಿತ್ತು, ಆ ಪಕ್ಕದ ಗುಡ್ಡಗಳು ಕೂಡ ಜರಿದು ಸಾಕಷ್ಟು ಏನು ಸಮಸ್ಯೆ ಆಗಿರುವಂಥದ್ದು. ಇನ್ನು ನಾವು ಪ್ರಮುಖ ಒಂದು ವಿಷಯ ಹೇಳೋದಾದರೆ, ಇಲ್ಲಿ ಏನು ಜನರು ತಮ್ಮ ಏನು ನಿವಾಸಗಳನ್ನು ಏನು ಸ್ವತ್ತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅವುಗಳ ಕಳ್ಳತನ ಕೂಡ ನಡೆಯುವಂಥ ಏನು ಸುದ್ದಿಗಳು ಇಲ್ಲಿ ದೊರಕಿರುವಂಥದ್ದು. ಅಂದರೆ ಕೆಲವರು ಬಂದು ಆ ಮನೆಗಳಿಗೆ ಹೋಗಿ ಅದೇ ಕಳ್ಳತನ ಕೂಡ ಮಾಡ್ತಾ ಇದ್ದಾರೆ ಎಂಬ ಸುದ್ದಿಗಳನ್ನು ಬರ್ತಾ ಇರುವಂಥದ್ದು. ಆದರೆ ಇನ್ನೂ ಹೇಳೋದಾದರೆ ಜೋಡುಪಾಲ ಹಾಗೂ ಮದಗ್ರಾಮದಲ್ಲಿ ಇನ್ನುಗಳ ಕೆಲವು ಜನರು ಇಲ್ಲಿ ಬಾಕಿ ಇದ್ದಾರೆ ಅಂತ ಒಂದು ಇದೆ. ಯಾಕಂದರೆ ಇಲ್ಲಿ ಅವರಿಗೆ ಬೇರೆ ಬರಲಿಕ್ಕೆ ದಾರಿ ಇಲ್ಲದೆ ಮತ್ತೊಂದು ಗುಡ್ಡ ಕುಸಿಯುವ ಏನು ಸಾಧ್ಯತೆ ಇರುವುದರ ಹೆಚ್ಚಿನದಿಂದಾಗಿ ಕೆಲವರು ಗುಡ್ಡದಲ್ಲೇ ಬಾಕಿಯಾಗಿದ್ದಾರೆ ಎಂಬ ಸುದ್ದಿಗಳು ದೊರಕಿರುವಂಥದ್ದು. ಆದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ NDRF ANF ಹಾಗೂ ಜಿಲ್ಲಾ ಪೊಲೀಸರು ಮತ್ತಷ್ಟು ಸರ್ಚ್ಗಳನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಭರತರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಂಗಳೂರು. ಪ್ರವಾಹ ಪೀಡಿತ ಮಡಿಕೇರಿಗೆ ಸಿಎಂ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಹಳೆ ಬಸ್ ನಿಲ್ದಾಣದ ಬಳಿ ಗುಡ್ಡ ಕುಸಿತ ಆದದ್ದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಪ್ರವಾಹ ಪರಿಸ್ಥಿತಿ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ HDK ಅವರು. ಹಾಗೆಯೇ ಈಗಾಗಲೇ ಸಾಕಷ್ಟು ಸ್ಥಳಗಳಿಗೆ ಭೇಟಿ ಕೊಟ್ಟಂತಹ ಕುಮಾರಸ್ವಾಮಿ ಈಗ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರ ದೃಶ್ಯಗಳನ್ನು ನೋಡ್ತಿದ್ದೀರಾ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿ.
ಮಡಿಕೇರಿಯ ಹಟ್ಟಿಹೊಳೆ ಬಳಿಯ ಬೆಟ್ಟದಲ್ಲಿ 40 ಜನರನ್ನ ರಕ್ಷಣೆ ಮಾಡಲಾಗಿದೆ. ಮಿಲಿಟರಿ ಪಡೆಯಿಂದ 40 ಜನರನ್ನ ರಕ್ಷಿಸಿದ್ದಾರೆ. 40 ಜನರು ಕೂಡ ಹೋಮ್ಸ್ಟೇಯಲ್ಲಿ ತಂಗಿದ್ರು. 2 ಗಂಟೆಗಳ ಸತತ ಕಾರ್ಯಾಚರಣೆ ಬಳಿಕ ಈಗ 40 ಜನರನ್ನ ಮಿಲಿಟರಿ ಪಡೆ ರಕ್ಷಣೆ ಮಾಡಿದೆ. ಹಟ್ಟಿಹೊಳೆಯಿಂದ ಈಗ 40 ಜನರನ್ನ ರಕ್ಷಿಸಿದ್ದಾರೆ. 40 ಜನರು ಕೂಡ ಹೋಮ್ಸ್ಟೇಯಲ್ಲಿ ತಂಗಿದ್ರು. ಈ ಸಂದರ್ಭದಲ್ಲಿ ರಕ್ಷಣಾ ಪಡೆಯವರು ಈಗ 40 ಜನರನ್ನ ಕೂಡ ಮಿಲಿಟರಿ ಪಡೆಯವರು ರಕ್ಷಣೆಯನ್ನ ಮಾಡಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 40 ಜನರು ಕೂಡ ಹೋಮ್ಸ್ಟೇಯಲ್ಲಿ ತಂಗಿದ್ರು. 2 ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ಬಳಿಕ ಈಗ 40 ಜನರನ್ನ ಮಿಲಿಟರಿ ಪಡೆಯವರು ರಕ್ಷಣೆ ಮಾಡಿದ್ದಾರೆ. ಈಗಾಗಲೇ 40 ಜನರನ್ನ ರಕ್ಷಣೆ ಮಾಡಲಾಗಿದೆ. ಮಡಿಕೇರಿಯಲ್ಲಿ ಹೋಮ್ಸ್ಟೇಯಲ್ಲಿ ಕೂಡ ಅವರು ತಂಗಿದ್ರು. 40 ಜನರು ಸತತ 2 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಈಗ 40 ಜನರನ್ನ ರಕ್ಷಣೆ ಮಾಡಲಾಗಿದೆ. 40 ಜನರನ್ನ ಕೂಡ 2 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿದ್ದಾರೆ ಮಿಲಿಟರಿ ಪಡೆಯವರು. ಕೆಲವು ದಿನಗಳಿಂದಲೂ ಕೂಡ ಇವರು ಹೋಮ್ಸ್ಟೇಯಲ್ಲಿ ತಂಗಿದ್ರು. ಆ ಒಂದು ಮಾಹಿತಿಯನ್ನ ಆಧರಿಸಿ ಮಿಲಿಟರಿ ಪಡೆಯವರು ಆ ಒಂದು ಹೋಮ್ಸ್ಟೇಗೆ ತೆರಳಿ 40 ಜನರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. 40 ಜನರು ಕೂಡ ಮೊನ್ನೆಯಿಂದಲೂ ಅಲ್ಲೇ ಇದ್ರಾ ಹೇಗೆ? ನವಿತಾ, ಇವತ್ತು ಒಂದು ಮಿಲಿಟರಿ ಪಡೆಯವರು 40 ಜನರು ಏನು ಹಟ್ಟಿಹೊಳೆಯ ಸಮೀಪ ಇರುವಂತಹ ಬೆಟ್ಟದಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ರು. ಮಾಹಿತಿ ಕಲೆ ಹಾಕಿದಂತ ತಕ್ಷಣವೇ ಸುಮಾರು 40 ಜನ ಮಿಲಿಟರಿ ಪಡೆ ಸುಮಾರು 4 ತಂಡಗಳಾಗಿ ಮೊದಲನೇದಾಗಿ ಬೆಟ್ಟವನ್ನು ಹತ್ತಾರೆ. ಸುಮಾರು 2 ಗಂಟೆಗಳ ಕಾಲ ಬೆಟ್ಟವನ್ನು ಹತ್ತಿದಂತಹ ಮಿಲಿಟರಿ ಪಡೆಯವರು ಯಾವೆಲ್ಲೆಲ್ಲೂ ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಬಳಿಕ ಒಂದು ಹೋಮ್ಸ್ಟೇಯಲ್ಲಿ ಸುಮಾರು 40 ಜನ ಇರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ತಕ್ಷಣವೇ ಅಲ್ಲಿಗೆ ಹೋಗಿ ಸದ್ಯಕ್ಕೆ 40 ಜನರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಇನ್ನು ಅವರೆಲ್ಲರ ಯೋಗಕ್ಷೇಮವನ್ನು ಕೂಡ ಅಷ್ಟು ಈಗಾಗಲೇ ಮಿಲಿಟರಿ ಪಡೆಯವರು ವಿಚಾರಣೆ ನಡೆಸಿ ಅವರ ಮೇಲಧಿಕಾರಿಗಳಿಗೂ ಕೂಡ ಅಷ್ಟೊಂದು ಗಮನಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. 40 ಜನರು ಕೂಡ ಸೇಫ್ ಆಗಿದ್ದಾರೆ, ಯಾರಿಗೂ ಯಾವುದೇ ರೀತಿಯಂತ ಒಂದು ತೊಂದರೆ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ವೈರ್ಲೆಸ್ ಮೆಸೇಜ್ ಮುಖಾಂತರ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದೆ. ಆ 40 ಜನರನ್ನು ಕೂಡ ಈಗ ಆ ಒಂದು ಹೋಮ್ಸ್ಟೇಯಿಂದ ಕೆಳಗಡೆ ಕರ್ತಾರೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಪ್ಲಾನಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಸದ್ಯಕ್ಕೆ 40 ಜನರನ್ನು ಬಹುತೇಕ ಇನ್ನು ಅಂದ್ರೆ ಈಗಾಗಲೇ ಮಿಲಿಟರಿ ಪಡೆಯವರು ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರವಾಗಿ ಆ ಒಂದು ಬೆಟ್ಟದ ಕೆಳಗಿನಿಂದ 5 ಕಿಲೋಮೀಟರ್ ದೂರದಲ್ಲಿ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಸದ್ಯಕ್ಕೆ ಈಗ 40 ಜನರನ್ನು ಕೂಡ ಅಷ್ಟೇ ಕೆಳಗಡೆ ಕರ್ಕೊಂಡು ಬರಕ್ಕೆ ಬಹುತೇಕ 2-2.5 ಗಂಟೆಗಳ ಅವಕಾಶ ಕೂಡ ಬೇಕಾಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಎಸ್, ಈಗಾಗಲೇ ಮಡಿಕೇರಿಯ ಹಟ್ಟಿಹೊಳೆ ಬಳಿಯ ಬೆಟ್ಟದಲ್ಲಿ 40 ಜನರನ್ನ ರಕ್ಷಣೆ ಮಾಡಲಾಗಿದೆ. ಮಿಲಿಟರಿ ಪಡೆಯಿಂದ 40 ಜನರನ್ನ ರಕ್ಷಣೆ ಮಾಡಲಾಗಿದ್ದು ಸತತ 2 ಗಂಟೆಗಳ ಕಾರ್ಯಾಚರಣೆಯ ಬಳಿಕ 40 ಜನರನ್ನ ರಕ್ಷಿಸಿದ್ದಾರೆ ಈಗಾಗಲೇ ಮಿಲಿಟರಿ ಪಡೆಯವರು. ಅದರಲ್ಲೂ ಕೂಡ ಮೊನ್ನೆಯಿಂದಲೂ ಕೂಡ ಆ ಒಂದು ಹೋಮ್ಸ್ಟೇಯಲ್ಲೇ ಅವರು ತಂಗಿದ್ರು 40 ಜನರು. ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂತಹ ಮಿಲಿಟರಿ ಪಡೆ ಅವರನ್ನು ರಕ್ಷಿಸಿದ್ದಾರೆ.
ಇನ್ನು ಸಾರ್ವಜನಿಕರಿಗೆ ಒಂದು ಮನವಿಯನ್ನ ಮಾಡಿಕೊಳ್ತಾ ಇರೋದು ಏನಂದ್ರೆ, ಕೊಡಗಿಗೆ ಆಹಾರ ಪದಾರ್ಥವನ್ನ ದಯವಿಟ್ಟು ಕಳುಹಿಸಬೇಡಿ. ನೀವು ಕೊಡುವ ಆಹಾರವೆಲ್ಲ ಅಲ್ಲಿ ವೇಸ್ಟ್ ಆಗ್ತಾ ಇದೆ, ದಯವಿಟ್ಟು ಆಹಾರ ಪದಾರ್ಥಗಳನ್ನ ಕಳುಹಿಸಬೇಡಿ. ನಿರೀಕ್ಷೆಗೂ ಮೀರಿ ಈಗ ಕೊಡಗಿಗೆ ಆಹಾರ ಪೂರೈಕೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಗೆ ನಿಜವಾಗ್ಲೂ ಎಲ್ಲರೂ ಕೂಡ ಆಭಾರಿ ಆಗ್ಬೇಕಾಗತ್ತೆ. ಹೇಳಿದ ತಕ್ಷಣವೇ ಅಥವಾ ಅಲ್ಲಿ ಸಮಸ್ಯೆ ಆಗಿದೆ ಅನ್ನುವಂತಹ ತಕ್ಷಣವೇ ಆಹಾರ ಪದಾರ್ಥಗಳನ್ನು, ಅವರಿಗೆ ಬೇಕಾದಂತಹ ಅನೇಕ ವಸ್ತುಗಳನ್ನು ಕೂಡ ನೀವು ಅಲ್ಲಿಗೆ ಕಳುಹಿಸಿದ್ದೀರಾ. ಆದ್ರೆ ದಯವಿಟ್ಟು ಕೊಡಗಿಗೆ ಇನ್ನು ಮುಂದೆ ಆಹಾರವನ್ನ ಕಳುಹಿಸಬೇಡಿ, ಅದು ವೇಸ್ಟ್ ಆಗ್ತಾ ಇದೆ. ಆಹಾರದ ಬದಲು ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳು, ಬಟ್ಟೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಟರ್ಫಲ್ಗಳನ್ನು ಕಳುಹಿಸಬೇಕಾಗತ್ತೆ. ಹಾಗೆಯೇ ಪುರುಷರು ಮತ್ತು ಮಹಿಳೆಯರಿಗೆ ಅಗತ್ಯ ಇರುವಂತಹ ಒಳ ಉಡುಪುಗಳನ್ನು ಕೂಡ ಕಳುಹಿಸಬೇಕಾಗತ್ತೆ. ದಯವಿಟ್ಟು ಅಂತಹ ಅಗತ್ಯ ಇರುವಂತಹ ವಸ್ತುಗಳನ್ನು ಕಳುಹಿಸಿ. ಆಹಾರವನ್ನು ಕಳುಹಿಸಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಅದು ಹಾಳಾಗುತ್ತೆ. ದಯವಿಟ್ಟು ಅಂತಹ ಆಹಾರವನ್ನ ಕಳುಹಿಸಬೇಡಿ. ಹಾಗೆಯೇ ಆಹಾರದ ಬದಲು ಅದೇ ಹಣವನ್ನ ಪರಿಹಾರ ನಿಧಿಗೆ ಹಾಕಿ ಅನ್ನುವಂತಹ ಮನವಿಯನ್ನ ನ್ಯೂಸ್ 18 ಕನ್ನಡ ನಿಮ್ ಜೊತೆ ಮಾಡಿಕೊಳ್ತಾ ಇದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ರಕ್ಷಾ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮಡಿಕೇರಿಯಲ್ಲಿ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಸಾಕಷ್ಟು ಗಂಜಿ ಕೇಂದ್ರಗಳನ್ನ ಇವಾಗಲೇ ಓಪನ್ ಮಾಡಿದ್ದಾರೆ. ಸಾಕಷ್ಟು ಗಂಜಿ ಕೇಂದ್ರಗಳಲ್ಲಿ ತುಂಬಾ ಜನ ನಿರಾಶ್ರಿತರು ಇವಾಗಲೇ ಬರ್ತಾ ಇದ್ದಾರೆ, ಆಶ್ರಯವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇವಾಗ ಏನಾಗಿದೆ ಅಂದ್ರೆ, ಗಂಜಿ ಕೇಂದ್ರಗಳಲ್ಲಿ ಒಂದಷ್ಟು ಒಂದು ಗೋಡೌನ್ಗಳು ಒಂದು ಜಾಸ್ತಿ ಆಗಿದೆ. ಹಾಗೆ ಬರ್ತಾ ಇರೋ ಐಟಮ್ಸ್ಗಳಲ್ಲಿ ಒಂದಷ್ಟು ಅನಗತ್ಯ ವಸ್ತುಗಳು ಕೂಡ ಹೆಚ್ಚಾಗಿ ಬರ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಕೊಡವ ಸಮಾಜದ ಕಾರ್ಯದರ್ಶಿ ಬೆಳ್ಳಿಯಪ್ಪ ಅವರಿದ್ದಾರೆ. ಸೊ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ಸೋಣ. ಎಸ್ ಸರ್, ಸಾಕಷ್ಟು ವಸ್ತುಗಳು ಬರ್ತಿದೆ, ಸಾಕಷ್ಟು ವಸ್ತುಗಳು ನಿಮಗೆ ಇವಾಗ ಜಾಸ್ತಿ ಆಗ್ತಿದೆ, ಏನೇನು ವಸ್ತುಗಳು ಜಾಸ್ತಿ ಆಗ್ತಿದೆ ಅಂಡ್ ನಿಮಗೆ ಅಗತ್ಯ ಇರೋ ವಸ್ತುಗಳು ಏನೇನು ಅಂತ? ಇವತ್ತು ಏನು ನಾವು ಇಲ್ಲಿ ಕೊಡಗು ಸಮಾಜ ಇರ್ಬೋದು, ಬೇರೆ ಬೇರೆ ಕಡೆ ನಿರಾಶ್ರಿತ ಕೇಂದ್ರಗಳನ್ನ ತೆರೆದಿದ್ದಾರೆ. ಅಲ್ಲಿ ಅವ್ರಿಗೆ ಬೇಕಾದಂತಹ ಆಹಾರ ಸಾಮಗ್ರಿಗಳು ಸಾಕಷ್ಟು ಬಂದಿದೆ ಮೇಡಮ್. ಇಲ್ಲಿಂದ ನಿರಾಶ್ರಿತ ಕೇಂದ್ರದಿಂದ ಮಳೆ ಮುಗಿದ ಮೇಲೆ ಹೋದಂತ ಜನಗಳು ಏನ್ ಮಾಡ್ತಾರೆ, ಎಲ್ಲಿ ಅವರಿಗೆ ವಾಸಸ್ಥಾನ ಇದೆ, ಅಥವಾ ಆಸ್ತಿ ಪಾಸ್ತಿಯನ್ನು ಕಂಡುಕೊಂಡಿದ್ರೆ ಮುಂದೇನು ಅಂತಕ್ಕಂಥದ್ದು ಬದುಕು. ನಿಮ್ಮ ವಾಹಿನಿಯ ಮೂಲಕ ನಾನು ರಾಜ್ಯದ ಜನತೆಯನ್ನ ನಾನು ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಮುಂದೆ ಅವರ ಬದುಕಿಗೆ ಬೇಕಾಗಿರತಕ್ಕಂಥದ್ದು ಅವರಿಗೆ ಸೂರು ಮನೆ, ಹಾಗೆ ಕಳ್ಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ಎಕರೆಯಿಂದ ಹಿಡಿದು ದೊಡ್ಡ ಎಕರೆವರೆಗೂ ಅವರು ಜಾಸ್ತಿಯನ್ನು ಕಳ್ಕೊಂಡಿದ್ದಾರೆ. ಮನೆ ಅಂತೂ ಇಲ್ಲವೇ ಇಲ್ಲ. ಮುಂದೆ ಬದುಕಲಿಕ್ಕೆ ಬೇಕಾದಂತಹ ಅವರಿಗೆ ಆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಲಿಕ್ಕೆ ಅಥವಾ ಅವರ ಆಸ್ತಿ ಪಾಸ್ತಿಯನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ, ಇದಕ್ಕೆ ಬೇಕಾಗಿರೋದು ನಮಗೆ ಹಣದ ಅವಶ್ಯಕತೆ ಇದೆ. ಆರ್ಥಿಕತೆ ಪೂರ ಕುಸಿದು ಹೋಗಿದೆ. ಹಾಗಾಗಿ ರಾಜ್ಯದ ಜನತೆಯನ್ನು ನಾನು ನಿಮ್ಮ ವಾಹಿನಿಯನ್ನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಕೊಡವ ಸಮಾಜದ ಮುಖಾಂತರ ದಯವಿಟ್ಟು ನಮಗೆ ಹಣದ ಅವಶ್ಯಕತೆ ಇದೆ,